ಐ ಥಿಂಕ್ ಫನ್ನಿ ಇನ್ಸ್ಟೆಂಟ್ಸ್ ಸಾಕಷ್ಟು ಇದೆ, ತುಂಬ ಇದೆ. ಅದರಲ್ಲಿ ಏನಿಲ್ಲ, ಒಂದು ಸಾರಿ ಒಂದು ಹೈಕೋರ್ಟ್ ಜಡ್ಜ್ ಒಬ್ಬರು ಎಲ್ಲಿ ಒಂದು ಕಡೆ ಬರುವಾಗ ನಾನು ಕೇಳಿದ್ದಾರೆ, ಹೈಕೋರ್ಟ್ ಜಡ್ಜ್ ಒಬ್ಬರು ಬಂದಿದ್ದಾರೆ, ಹೋಗಿ ಮೀಟ್ ಮಾಡ್ಕೊಂಡು ಬನ್ನಿ. ನಾನು ಬೆಂಗಳೂರಲ್ಲಿ ಇರುವಾಗ ನಾನು ಹೊರಟು ಹೋಗಿದ್ದೀನಿ, ಯಾರೋ ಒಬ್ಬರು ನಿಲ್ತಾ ಇದ್ದಾರೆ, ಪಕ್ಕದಲ್ಲಿ ಒಬ್ಬರು ಕೋರ್ಟ್ ಸೂಟ್ಲ ಹಾಕ್ಕೊಂಡು ನಿಲ್ತಾ ಇದ್ದಾರೆ. ಸರಿ, ಕೋರ್ಟ್ ಸೂಟ್ ಹಾಕಿದ್ದಾರೆ, ಇವರೇ ಹೈಕೋರ್ಟ್ ಜಡ್ಜ್ ಇರಬೇಕು, ಈ ಸಲ್ಯೂಟ್ ಎಲ್ಲ ಹೊಡೆದು ಬಂದಿದ್ದೀನಿ ಸರ್. ನಾವು ಬಂದೆ ಪಕ್ಕದಲ್ಲಿ ಬಂದು, ಸರ್ ನಾನು ಆ್ಯಕ್ಚುಲಿ ನಮ್ಮ ಡಿ ಆರ್ದಲ್ಲಿ ಕಾನ್ಸ್ಟೇಬಲ್ ಆಗಿದ್ದೀನಿ ಸರ್, ಸೈಬರ್ಗೆ ಹಾ ಜಡ್ಜನು. ಆಯಿತು, ಓಕೆ, ಅವ್ರಿಗೆ ಸಲ್ಯೂಟು. ಇದೇನಾಗ್ತದೆ, ಇಟ್ ಟಾಟ್ ಮಿ ಎ ಬಿಗ್ ಲೆಸನ್ ಇನ್ ಲೈಫ್. ಸೊ ನಾವೇನಾಗ್ತೇವೆ ಮ್ಯಾಮ್, ನಾರ್ಮಲಿ ನಾವು ಕೆಲವು ಜನ ಬಟ್ಟೆ ಗಿಟ್ಟೆಲ್ಲ ನೋಡಿ ಡಿಸೈಡ್ ಮಾಡ್ತೇವೆ, ಓಕೆ ಇವರೇ ಜಡ್ಜ್ ಇರಬೇಕು, ಇವರೇ ಜಡ್ಜ್ ಇರಲ್ಲ, ಕರೆಕ್ಟ್. ಬಟ್ ಐ ಆಲ್ಸೋ ಮೇಡ್ ದಟ್ ಮಿಸ್ಟೇಕ್ ಆಫ್ ದ ಜಡ್ಜ್ ವಾಸ್ ಅ ವೆರಿ ಸಿಂಪಲ್ ಮ್ಯಾನ್ ಆಫ್ ವಿಯರಿಂಗ್ ಎ ಚಪ್ಪಲ್ ಆ್ಯಂಡ್ ಶರ್ಟ್. ಈ ಟಕ್ಕಿನ್ ಕೂಡ ಮಾಡಿಲ್ಲ, ಟಕ್ಕಿನ್ ಒಂದು ಶರ್ಟ್, ಒಂದು ಪ್ಯಾಂಟ್, ಒಂದು ಚಪ್ಪಲ್ ಹಾಕ್ಕೊಂಡು ಬಂದಿದ್ದಾರೆ. ಗನ್ ಮ್ಯಾನ್ ವಾಸ್ ಸ್ಮಾರ್ಟ್ಲಿ ಡ್ರೆಸ್ಡ್. ಸೊ ಕನ್ಫ್ಯೂಷನ್ ಆಗಿ ಗನ್ ಮ್ಯಾನ್ಗೆ ಹೋಗಿ ಜಡ್ಜನ್ನು ಸಲ್ಯೂಟ್ ಹೊಡೆದು ಬಂದಿದ್ದೀನಿ. ಸೊ ಆಮೇಲೆ ಇತ್ತೀಚೆಗೆ ಒಂದು 2 ತಿಂಗಳ ಮುಂಚೆ ಆ ಗನ್ ಮ್ಯಾನ್ ಅವರು ನನಗೆ ಒಂದು ಕಡೆ ಸಿಕ್ಕಿದ್ದಾರೆ. ಅವ್ರು ಹೇಳ್ಕೊಂಡು ಇಬ್ಬರು ಒಂದು ಕಾಫಿ ಕುಡಿದುಕೊಂಡು ಭಾಳ ನಗೆಯಾಡಿದ್ವಿ, ನೋಡಿ ಅವತ್ತು ಏನಾಯಿತು ಅದನ್ನು. ಸೊ ದಟ್ ಆತ ಸಿಕ್ ಸಾಕಷ್ಟು ಇದೆ ಮ್ಯಾಮ್. ಬಟ್ ಮೆಮೊರಬಲ್ ಇಸ್ ಮೆನಿ ಮೆನಿ ಮೆಮೊರಬಲ್ ಲೊಕೇಶನ್ಸ್ ಮ್ಯಾರ್ ವ್ಯಾರ್ ಐ ರಿಮೆಂಬರ್ ವೆನ್ ಐ ವಾಸ್ ಚಿಕ್ಕಮಗಳೂರು ಎಸ್ ಪಿ. ಒಂದು ದಿನ ಒಬ್ಬರು ಬಂದು ನನಗೆ ಚ್ಯಾಂಬರ್ದಲ್ಲಿ ಬಂದು ಒಂದು ಬ್ಯಾಗ್ನಲ್ಲಿ ಬಂದು ಇದು ತೊಗೊಂಡು ಬಂದಿದ್ದಾರೆ, ಅಕ್ಕಿ ತೊಗೊಂಡು ಬಂದು ಟೇಬಲ್ ಮೇಲೆ ಹಾಕಿದ್ದಾರೆ. ಸೊ ಈ ಜಸ್ಟ್ ಪುಟ್ ಆಲ್ ದ ಅಕ್ಕಿ. ಐ ಸೆಡ್, ನನಗೆ ಯಾಕೆ ಅಕ್ಕಿ ಕೊಡ್ತಾ ಇದ್ದೀರಾ, ಅಕ್ಕಿ ನನಗೆ ಯಾಕೆ ಕೊಡ್ತಾ ಇದ್ದೀರಾ, ಒಂದು 2-3 ಕೆ ಜಿ ಅಕ್ಕಿ ಇತ್ತು, ಈ ಜಸ್ಟ್ ಪುಟ್ ಇಟ್. ಹೀ ಸೆಡ್, ಇಲ್ಲ ಸರ್ ನಿಮಗೆ ನನಗೆ ಮೇ ಬಿ ಜ್ಞಾಪಕಿಲ್ಲ, ನೀವು 6 ತಿಂಗಳಿಗೆ ಮುಂಚೆ ನಿಮ್ಮ ಆಫೀಸ್ ನಾನು ಬಂದಿದ್ದೀನಿ, ನಮ್ಮ ಊರು ಅಜ್ಜಂಪುರದಲ್ಲಿ ಇದೆ, ಅಜ್ಜಂಪುರ ಚಿಕ್ಕಮಗಳೂರು ಚಿತ್ರದುರ್ಗ ಬಾರ್ಡರ್, ನಮ್ಮ ಊರಿಗೊಂದು ಬಸ್ ಬೇಕು ನಿಮಗೆ ಹೇಳಿದ್ದೀನಿ, ತಾವು ಮಾಡಿಸ್ತೀರಾ ಅಂತ ಹೇಳಿದ್ದೀರಿ, ಆಮೇಲೆ ನೀವು ಬಸ್ಸು ಮಾಡಿಸಿದ್ದೀರಾ ಸರ್, ನಮ್ಮ ಊರಿಗೆ ಬರುವ ಫಸ್ಟ್ ಬಸ್ ಅದು, ನಾನು ಡಿ ಸಿಗೆ ಮಾತಾಡಿ ಒಂದು ಬಸ್ ಬಿಟ್ಟಿದ್ದೀವಿ ಕೆ ಎಸ್ ಆರ್ ಟಿ ಸಿ. ಬಸ್ ಬಂದ ಮೇಲೆ ನಮಗೆ ಒಳ್ಳೆಯದಾಯ್ತು ಸರ್, ಬಿಕಾಸ್ ನಾವು ಏನಾಗ್ತದೆ, ನಮ್ಮ ಅಗ್ರಿಕಲ್ಚರ್ ಕೃಷಿ ಏನು ಮಾಡ್ತೀವಿ ತೊಗೊಂಡು ಹೋಗ್ಲಿಕ್ಕೆ ಈಸಿ ಆಗಿತ್ತು. ಸೊ ಬೆತ್ತ, ಏನು ಬೆತ್ತ ಅಂತ ಹೇಳ್ತಿರೋ, ಎಲ್ಲ ವರ್ಷ ಫಸ್ಟ್ ಬೆತ್ತ ಒಂದು ನಾವು ದೇವರು ಕೊಡ್ತೀವಿ. ಸೊ ಈ ವರ್ಷ ಫಸ್ಟ್ ಬೆತ್ತ ತಮಗೆ ಕೊಡ್ತಾ ಇದ್ದೀವಿ ಸರ್, ಅದು ಅನ್ಬಿಲಿಯೇಬಲ್. ಸೊ ಬಟ್ ಖಂಡಿತವಾಗಿ ನಾವು ದೇವರೇನು ಇಲ್ಲ ಇಲ್ಲ ಮೇಡಮ್, ನಾವು ಸೊ ನಾವೇನು ಖಂಡಿತವಾಗಿ ದೇವರಲ್ಲ, ದೇವರಿಗೆ ಸಮಾನವರಲ್ಲ, ದೇವರಿಗೆ 1% ಕೂಡ ಇಲ್ಲ. ಬಟ್ ದಟ್ ಮೂಮೆಂಟ್, ದಟ್ ಸೆಕೆಂಡ್ ಈ ಫೀಲ್ಡ್ ದಟ್ ವಿ ಆರ್ ಗಾಡ್. ಅದಕ್ಕೆ ತುಂಬ ಜನ, ಯಾರು ನಾಳೆ ಸಿವಿಲ್ ಸರ್ವಿಸ್ ಎಲ್ಲ ಆಸೆ ಇದೆ, ತಾವು ನಾಳೆ ಯಾರು ಇನ್ಸ್ಪೆಕ್ಟರ್ ಆಗಿ, ಸಬ್ ಇನ್ಸ್ಪೆಕ್ಟರ್ ಆಗಿ, ಡಿ ವೈ ಎಸ್ ಪಿ ಆಗಿ, ಐ ಪಿ ಎಸ್ ಆಫೀಸರ್ ಆಗಿ, ಐ ಎ ಎಸ್ ಆಫೀಸರ್ ಆಗಿ ಹೋಗ್ತಿರೋ, ತಮ್ಮ ಲೈಫ್ನಲ್ಲಿ ಎಷ್ಟೋ ಕ್ಷಣದಲ್ಲಿ ತಮಗೆ ಫೀಲಿಂಗ್ ಬರ್ತದೆ ತಾವು ದೇವರನ್ನು. ಬಟ್ ಅದು ತಲೆಗೆ ಹೋಗಿತ್ತನ್ನ ನಮ್ಮ ಥರ ಮುರುಘ ಯಾರು ಇರಲ್ಲ, ಓ ನಾನೇ ದೇವರು, ನಾನೇ ದೊಡ್ಡವರು. ಬಟ್ ಆ ದೇವರ ಆ ಸಮಯದಲ್ಲಿ ಏನು ಮಾಡ್ತಾರೋ, ಒಂದು ಸಾಮಾನ್ಯ ಮನುಷ್ಯನಾಗೆ ತಾವು ಅದು ಮಾಡಿದೀರನ್ನ, ಅವರು ತಮಗೂ ದೇವರ ಸಮಾನವಾಗಿ ಇಟ್ಕೊಳ್ತಾರೆ. ಇದು ಭಾಳ ಕಷ್ಟ, ನಾನು ಹೇಳೋದು ಅರ್ಥ ಮಾಡ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ. ತಾವು ದೇವರ ಆ ಸಮಯದಲ್ಲಿ ಏನು ಮಾಡ್ತಾರೋ, ಒಂದು ಸಾಮಾನ್ಯ ಮನುಷ್ಯನಾಗಿ ತಾವು ಆ ಕೆಲಸ ಮಾಡಿದೀರನ್ನ, ಜನ ನಿಮಗೂ ದೇವರ ಸಮಾನವಾಗಿ ಇಟ್ಕೊಳ್ತಾರೆ. ಸೊ ನೀವು ದೇವರಲ್ಲ, ದಟ್ ಈಸ್ ಅ ಪಾಯಿಂಟ್, ಬಟ್ ಪೀಪಲ್ ವಿಲ್ ಟ್ರೀಟ್ ಯು ಲೈಕ್ ಗಾಡ್. ಸೊ ಈ ಥರ ಸಾವಿರಾರು ಮ್ಯಾಮ್, ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ಮೆನಿ ಥಿಂಗ್ಸ್ ವಾಟ್ ಹ್ಯಾಪನ್ಸ್. ನಾನೊಂದು 700-800 ಮದುವೆ ಸೇವ್ ಮಾಡಿದ್ದೆ ಬೆಂಗಳೂರು, ಬೇರೆ ಬೇರೆ ಊರಿನಲ್ಲಿ, ನನ್ನ ಫೇವ್ರೆಟ್ ಅದು. ಸೊ ಲೇಡೀಸ್ ಅವ್ರು ಬಂದು ಕಂಪ್ಲೇಂಟ್ ಕೊಡುವುದು, ಗಂಡ ಬಂದು ಹೆಂಡತಿ ಮೇಲೆ ಕಂಪ್ಲೇಂಟ್ ಕೊಡುವುದು, ಸರ್ ಡಿವೋರ್ಸ್ ಕೊಟ್ಬಿಡಿ ಸರ್. ನಾನು ಹೇಳಿದೆ, ನಾನು ಫಸ್ಟ್ ಆಫ್ ಆಲ್ ಡಿವೋರ್ಸ್ ಕೊಡ್ಲಿಕ್ಕೆ ನನಗೇನು ರೈಟ್ಸ್ ಇಲ್ಲ ರಾಜ, ಐ ಎಮ್ ಎ ಪೊಲೀಸ್ ಆಫೀಸರ್, ಡಿವೋರ್ಸ್ ಕೊಡೋಣ ಪರಲ್ಲ ಸರ್, ಎಫ್ ಐ ಆರ್ ಹಾಕಿ. ಆಯಿತು, ಮದುವೆ ಎಷ್ಟು ವರ್ಷ ಆಯಿತು, ಎಷ್ಟು ವರ್ಷ ಆಯ್ತಾ ಸರ್, ಎಷ್ಟು ತಿಂಗಳಾಯ್ತೀನಿ ಹೇಳಿ. ಸರಿ ಅಯ್ಯಪ್ಪ, ಎಷ್ಟು ತಿಂಗಳಾಯಿತು, ಮದುವೆ ಮಾಡಿ 3 ತಿಂಗಳಾಯ್ತು ಸರ್. ಆಯಿತು, ಯಾಕೆ ಡಿವೋರ್ಸ್ ಬೇಕು, ಅವ್ನು ಸರಿ ಇಲ್ಲ ಸರ್, ಇವನು ಸರಿ ಇಲ್ಲ ಸರ್, ಬಾತ್ರೂಮ್ನಲ್ಲಿ ಬ್ರಷ್ ಇಲ್ಲಿಡ್ತಾನೆ ಸರ್, ಅವ್ನು ಇಲ್ಲಿಡ್ತಾನೆ, ಪೇಸ್ಟ್ ಇಲ್ಲಿಡ್ತಾನೆ. ಆಯಿತು, ಇಬ್ಬರು ಫಸ್ಟ್ ಕೂರಿ ನಿಮ್ಮ ಕೌನ್ಸಿಲಿಂಗ್ ಫಸ್ಟ್ ಮಾಡಬೇಕು, ದೆನ್ ವಿ ಡೂ ಎಕ್ಸ್ಟೆನ್ಸಿವ್ ಕೌನ್ಸಿಲಿಂಗ್. ಅಂದರೆ ಹೆಣ್ಮಗಳಿಗೆ 1-2 ಗಂಟೆ, ಗಂಡ್ಮಗಳಿಗೆ 1 ಮಗನಿಗೊಂದು 2 ಗಂಟೆ ಮಾತಾಡಿ, ಆಮೇಲೆ ಇವರೆಲ್ಲ ಸೆಟ್ ಮಾಡಿದ ಮೇಲೆ ಅವ್ರ ತಂದೆ ತಾಯಿ ಎಲ್ಲ ಕರೆದು ಅವ್ರಿಗೆಲ್ಲ ಮಾತಾಡಿ, ವಿ ಹ್ಯಾವ್ ಟು ರೀಸೆಟ್ ದ ಹೋಲ್ ಫ್ಯಾಮಿಲಿ. ಅದೇ ಟೇಕ್ಸ್ 3-4 ಡೇಸ್, 5 ಡೇಸ್, 6 ಡೇಸ್, 7 ಡೇಸ್. ಆಮೇಲೆ ನಮ್ಮ ಕಾನ್ಸ್ಟೇಬಲ್ಲ ಭಾಳ ಸಿಟ್ನಲ್ಲಿ ಇರ್ತಾರೆ, ಸಾಹೇಬ್ರಿಗಿದೆ ಕೆಲಸ, ಊರಿನಲ್ಲಿ ಏನಾದ್ರು ಪ್ರಾಬ್ಲಮ್ನ ಕರ್ಕೊಂಡು ಬಂದು ಕೌನ್ಸಿಲಿಂಗ್ ಮಾಡೋದು ಅವ್ರ ಕೆಲಸ. ಆಮೇಲೆ 7 ದಿನ 8 ದಿನ ಆದಮೇಲೆ ಅವರಿಬ್ಬರು ಸ್ವಲ್ಪ ವಿ ಎಕ್ಸ್ಪ್ಲೈನ್, ನೋಡಿ ಟಿಲ್ ಎಸ್ಟರ್ಡೇ ಯು ಆರ್ ಅ ಡಿಫ್ರೆಂಟ್ ಪರ್ಸನ್, ಮದುವೆ ಆದಮೇಲೆ ಯು ಆರ್ ಅ ಡಿಫ್ರೆಂಟ್ ಪರ್ಸನ್, ಬಿಕಾಸ್ ಯುವರ್ ಓಲ್ ಲೈಫ್ ಚೇಂಜ್ಡ್. ಎಲ್ಲ ಡಿಫ್ರೆಂಟ್, ಊಟದಲ್ಲಿ ಒಬ್ಬರಿಗೂ ಖಾರ ಬೇಕು, ಒಬ್ಬರು ಖಾರ ಬೇಡ, ಒಬ್ಬರಿಗೆ ಈ ಥರ ಇರಬೇಕು, ಒಬ್ಬರಿಗೆ ಆ ಥರ ಇರಬೇಕು, ಒಬ್ಬರು ಜೋರಾಗಿ ಮಾತಾಡಬೇಕು, ಒಬ್ಬರು ಸಾಫ್ಟಾಗಿ ಮಾತಾಡಬೇಕು, ಬಿಕಾಸ್ ನೌ ಯು ಹ್ಯಾವ್ ಟು ಫೈಂಡ್ ಅ ವೇ ಟು ಕೈಂಡ್ ಆಫ್ ರಿಅಡ್ಜಸ್ಟ್ ಯುವರ್ ಹೋಲ್ ಲೈಫ್. ಅದಕ್ಕೆ ಇಂಡಿಯಾದಲ್ಲಿ ಫೇವ್ರೆಟ್ ಪಾಸ್ಟ್ ಟೈಮ್ ಅಂದರೆ ಡೈವರ್ಸ್ ಮಾಡೋದು, ಮದುವೆ ಆದ ಮೇಲೆ ಫೇವ್ರೆಟ್ ಪಾಸ್ಟ್ ಟೈಮ್. ಈಗ ಕೋರ್ಟ್ನಲ್ಲಿ ಎಲ್ಲ ಕೋರ್ಟ್ನಲ್ಲಿ ಎಲ್ಲ ಸಣ್ಣ ಮಕ್ಕಳು, ಐ ಟಿದಲ್ಲಿ ಓದೋರು, ಸಾಫ್ಟ್ವೇರ್ ಇಂಜಿನಿಯರ್ಸು ಎಲ್ಲರೂ ಇರ್ತಾರೆ. ಯಾಕೆ? ಮ್ಯೂಚುವಲ್ ಡಿವೋರ್ಸ್ ಸರ್, ನಾವು ಇಬ್ಬರು ಒಪ್ಕೊಂಡಿದ್ದೀವಿ, ಮ್ಯೂಚುವಲ್ ಡಿವೋರ್ಸ್ ಮಾಡ್ತಾ ಇದ್ದೀವಿ. ಬಟ್ಟು
ಕಷ್ಟಪಟ್ಟು ತಮಗೆ ಮದುವೆ ಮಾಡಿಸೋದು ಅದು ಪಾಯಿಂಟ್ ಇಲ್ಲಲ್ವಾ ಮೇಡಮ್. ಸೊ ದಟ್ ಈಸ್ ಲೈಕ್ ಮೆಮೊರಬಲ್. ಐ ಮಸ್ಟ್ ಹ್ಯಾವ್ ಸೇವ್ಡ್ ಅಬೌಟ್ 700 ಮ್ಯಾರೇಜಸ್. ಒಂದು 17 ಮದುವೆ ಮಾಡಿದ್ದೀನಿ, ಇರಲಿ ಇರಲ್ಲ, ಒಂದು 17 ಜನಕ್ಕೆ ಮದುವೆ ಮಾಡಿಸಿದ್ದೀನಿ, ಅದು ಮೆಮೊರಬಲ್. ಫಸ್ಟ್ ಎ ಎಸ್ ಪಿ ಇರುವಾಗ ಒಬ್ಬ ಒಂದು ಹೆಣ್ಮಕ್ಳು ಕರ್ಕೊಂಡು ಓಡೋಗಿ ಬಂದುಬಿಟ್ಟಿದ್ದಾನೆ, ಸರ್ ನೀವೇ ಮದುವೆ ಮಾಡಬೇಕನು, ತಂಬಿ ನಾನು ಪೊಲೀಸ್ ಆಫೀಸರಪ್ಪ, ನಾನು ಮ್ಯಾರೇಜ್ ಬ್ರೋಕರ್ ಎಲ್ಲ ನನಗೆ ಬಿಟ್ಬಿಡಿನು, ಇಲ್ಲ ಸರ್ ನೀವೇ ಮಾಡಬೇಕು, ನೀವು ಮಾಡಿಲ್ಲ ನಮ್ಗೆಲ್ಲ ಕೊಂದ್ಬಿಡ್ತಾರೆ ಸರ್ನು. ಆಯಿತು, ತಂದೆ ಕರೆದಿದ್ದೀವಿ, ತಾಯಿ ಕರೆದಿದ್ದೀವಿ, ಹೇಳಿದ್ವಿ ನೋಡಿ ಈ ಥರ ಇದ್ದಾರೆ, ಇಬ್ಬರು ಕಾಲೇಜ್ಲಿಂದ 6 ಲವ್ ಮಾಡ್ತಾ ಇದ್ದಾರೆ, ತಾವು ಮದುವೆ ಮಾಡಬೇಕನ್ನ ಮಾಡಿಯಪ್ಪ, ಇದೊಂದು ಮಾಡಿನು. ಆಮೇಲೆ ಅಂದ ಹೆಣ್ಮಕ್ಳು ತಂದೆ ಏನು ಮಾಡಿಬಿಟ್ಟಿದ್ದಾರೆ, ಸರ್ ಬಿಡಿ ಸರ್ ನಾವು ಹೆಣ್ಮಕ್ಳು ಮನೆಗೆ ಸೇರಿಸಲ್ಲ ಸರ್, ಅವ್ರು ಯಾವಾಗ ಮನೆ ಬಿಟ್ಟು ಓಡಿ ಬಂದಿದ್ದಾರೆ ಇಲ್ಲಿಯೇ ಬಿಟ್ಟು ಹೋಗ್ತೀವಿ ಸರ್, ನೀವು ನೋಡ್ಕೊಳ್ಳಿ, ನೀ ಏನಪ್ಪ ಅದು ನಿಮ್ಮ ಕರೆದು ಮಾತಾಡ ನನಗೆ ಬಿಟ್ಬಿಟ್ಟು ಹೋಗ್ತೀರಾ ಅಂತ. ಆಮೇಲೆ ನಾನು ಒಂದು 2-3 ದಿವಸ ಟ್ರೈ ಮಾಡಿದ್ದೀನಿ, ಬಟ್ ಅವರು ಹೆಣ್ಮಕ್ಳು ಅವ್ರ ತಂದೆ ಬಂದು ಯಾವ ಕಾರಣಕ್ಕೂ ನಾವು ಸೇರಿಸಲ್ಲ ಅಂತ ಹೇಳಿದ ಮೇಲೆ, ಆಮೇಲೆ ಕಾರ್ಕಳದಲ್ಲಿ ಒಂದು ಭಟ್ರು ಕರೆದು ಮದುವೆ ಮಾಡಿಸ್ಬಿಡಪ್ಪ ಅಣ್ಣು, ಇಲ್ಲ ಸರ್ ಇದು ಮದುವೆ ಮಾಡಬೇಕನ್ನ ಕಣ್ಣಿಗೆ ದಾಣಲ್ಲ ಕೊಡ್ಬೇಕು ಸರ್, ನೀವೇ ಕೊಟ್ಬಿಡಿನು, ನಾನು ಎಲ್ಲಿಯಪ್ಪ ಕೊಡೋದು. ಆಮೇಲೆ ಹೊಸ ಬಟ್ಟೆ ಎಲ್ಲ ತೊಗೊಂಡ್ಬಂದು ನಾನು ಹೋಗಿ ಅಲ್ಲಿ ಕೂತು ಅಲ್ಲಿ ಎಲ್ಲ ಸಂಪ್ರದಾಯವೆಲ್ಲ ಮಾಡಿ ನಾನು ಆ ಹುಡುಗಿ ದಾನ ಕೊಟ್ಟು ಅವರಿಬ್ಬರು ಮದುವೆ ಮಾಡಿ ನಾರ್ವೇದಲ್ಲಿ ಭಾಳ ಚೆನ್ನಾಗಿದ್ದಾರೆ, ಇಬ್ಬರಿಗೆ 2 ಮಕ್ಕಳು ಕೂಡ ಇದ್ದಾರೆ, ಇಬ್ಬರು ದೊಡ್ಡ ಒಂದು ಬಯೋಟೆಕ್ನಾಲಜಿಸ್ಟ್. ಸೊ ಆ ಥರ ಯು ಹ್ಯಾವ್ ಡನ್ ಮೆನಿ ಮದುವೆ ಮಾಡಿದ್ದೀವಿ. ಸೊ ದಯವಿಟ್ಟು ಇದು ಯಾರು ತಾವು ಭಾಳ ಎನ್ಕರೇಜ್ಮೆಂಟಾಗಿ ತಗೊಳ್ಬಾರದು. ಯಾರು ಇದನ್ನು ಓಕೆ ಈ ಥರ ಎಲ್ಲರೂ ಇರ್ತಾರೆ ಆ ಥರ ಎಲ್ಲ, ಬಟ್ ಇಟ್ ಇಸ್ ಆಲ್ ಯುನೋ ಮೇಲೆ ಕಂಬಡಿ ಇಸ್ ದೇರ್ ಅಪ್ ಸಾಮ್ ಪ್ರಕಾರ ಆಗ್ತದೆ. ಸೊ ದಟ್ ಫೆಲೋ ಡಿಸೈಡ್ಸ್, ಅವ್ರು ಏನು ಡಿಸೈಡ್ ಮಾಡ್ತಾರೋ ಆ ಪ್ರಕಾರ ಕೆಲವು ವಿಷಯ ಆಗ್ತದೆ. ಸೊ ಈ ಥರ ಮಾಡಿದ್ದೀವಿ ಮ್ಯಾಮ್, ಇದೆಲ್ಲ ಆಲ್ ಮೆಮೊರಬಲ್. ಸೊ ಇವತ್ತು ಅವರೆಲ್ಲ ಬೇರೆ ಕಡೆ ನೋಡುವಾಗ ನಮಗೊಂದು ಭಾಳ ಒಂದು ಹೆಮ್ಮೆಯಾಗಿರ್ತದೆ. ಅವ್ರಿಗೂ ಅವರು ಮದುವೆಯಾಗಿ 2 ಮಕ್ಕಳು ತೊಗೊಂಡು ಬರ್ತಾರೆ, ಅವ್ರಿಗೆ ಎಲ್ಲ ಮ್ಯಾರೇಜ್ ಆ್ಯನಿವರ್ಸರಿ ನನ್ನ ವರ್ಲ್ಡ್ನಲ್ಲಿ ಎಲ್ಲಿದ್ದೀನೋ ನಮ್ಮ ಮನೆಗೆ ಬಂದು ಒಂದು ಆಶೀರ್ವಾದ ತೊಗೊಳ್ಳಿಕ್ಕೆ ಬರ್ತಾರೆ. ಸೊ ಮೊನ್ನೆ ಬಂದಿದ್ದಾರೆ, ಈ ಟೈಮ್ ಬರುವಾಗ 2 ಮಗು ತೊಗೊಂಡು ಬಂದಿದ್ದಾರೆ, ನಮಗೊಂದು ಸಂತೋಷ ನೋಡಿ. ಒಂದು ಮದುವೆ ಒಂದು 8 ಆದಮೇಲೆ ಕೂಡ ಚೆನ್ನಾಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ, ಫಾರಿನ್ನಲ್ಲಿ ಇದ್ದಾರೆ, ಒಳ್ಳೆ ಸಂಪಾದನೆ ಮಾಡ್ತಾರೆ. ಸೊ ಹೆಣ್ಮಕ್ಳು ತಂದೆ ತಾಯಿ ಬಂದು ಹೆಣ್ಮಕ್ಳ ಜೊತೆಗೆ ಸೇರಿಕೊಂಡಿದ್ದಾರೆ ಇತ್ತೀಚೆಗೆ. ಸೊ ಇಟ್ಸ್ ಆಲ್ ಫೈನ್ ಮ್ಯಾಮ್, ಅಲ್ಲ ಮೆಮೊರಬಲ್. ಬಟ್ ಅಗೇನ್ ವಿತ್ ಅ ವಾರ್ನಿಂಗ್ ದಟ್ ದೇ ಶುಡ್ ನಾಟ್ ಟೇಕ್ ಎನ್ಕರೇಜ್ಮೆಂಟ್. ಸೊ ಅಷ್ಟೇವಾ ಮೇಡಮ್?